ಸತ್ತಾ ಪಾರ್ಟಿಯ ಅಭ್ಯರ್ಥಿ ಆದ ನನ್ನ ಗೆಲುವು ಯಾವ ಶಿವಮೊಗ್ಗದ ವಿಧಾನಸಭೆಯ ಬಿಜೆಪಿ ಅಭ್ಯರ್ಥಿಯಾದ ನನ್ನ ಗೆಲುವು ಯಾವ 21 ಯುವಕರು ಹಿಂದೂ ಯುವಕರ ಕೊಲೆ ಆಗಿತ್ತೋ ಅವರಿಗೆ ನಾನು ಇದನ್ನು ಅರ್ಪಿಸ್ತಾ ಇದ್ದೇನೆ. ಹಿಂದುತ್ವವನ್ನು ಅವಮಾನ ಮಾಡಿ ರಾಜ್ಯದಲ್ಲಿ ಧರ್ಮ ಧರ್ಮಕ್ಕೆ ಬೆಂಕಿ ಹಚ್ಚಿದಂತಹ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಅವ್ರಿಗೆ ಇದರಿಂದ ಒಂದು ಪಾಠ ಕಲಿಬೇಕು. ಕರ್ನಾಟಕ ರಾಜ್ಯದಲ್ಲಿ ಆ 21 ಯುವಕರ ಕೊಲೆಗಳಾದಾಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆಗಲಿ, ಕಾಂಗ್ರೆಸ್ಸಿನ ಅಧ್ಯಕ್ಷ ರಾಹುಲ್ ಗಾಂಧಿ ಆಗಲಿ, ಆ ಸಂದರ್ಭದಲ್ಲೇ ಹಿಂದೂ ಮುಸಲ್ಮಾನರು ಒಟ್ಟಿಗೆ ಕೂರಿಸಿ ಚರ್ಚೆ ಮಾಡಿ ಇನ್ನು ಈ ರೀತಿಗಳಾಗಕ್ಕೆ ಅವಕಾಶ ನಾನು ಕೊಡಲ್ಲ ಹೀಗಿಯಾಗಿ ಅವ್ರು ಹೇಳಿದ್ದಿದ್ರೆ ನಿಜಕ್ಕೂವಾದಿ ಆಗ್ತಿದ್ರು, ಸಮಾಜವಾದಿ ಆಗ್ತಿದ್ರು. ಆದರೆ ಧರ್ಮ ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳಿಗೆ ಒಂದು ರೀತಿಯ ಬೆಂಕಿ ಅದ್ರ ಮುಖಾಂತರ ಮಾಡಿ ಮುಂದೆ ಅದರಲ್ಲಿ ಅಂತ ಒಂದು ಭ್ರಮೆಯಲ್ಲಿ ಅವರು ಇದ್ರು. ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ಇದು ನನ್ನ ಗೆಲುವು, ಹಿಂದುತ್ವದ ಗೆಲುವು, ನರೇಂದ್ರ ಮೋದಿ ಅವರ ಮೇಲೆ ಇಟ್ಟಿರುವಂತಹ ಪ್ರೀತಿಯ ಗೆಲುವು. ಕರ್ನಾಟಕ ರಾಜ್ಯದಲ್ಲಿ ಜನನೂ ಕೂಡ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬೇಸತ್ತಿದ್ದಾರೆ ಅನ್ನೋಂಥ ಅಂಶವನ್ನು ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಕೂಡ ಹೇಳ್ತಾ ಇದ್ವಿ. ಆದರೆ ಸಿದ್ದರಾಮಯ್ಯವರು ಮತ್ತು ರಾಹುಲ್ ಗಾಂಧಿಯವರು ಈ ಒಂದು ಸರ್ಕಾರದ ಫಲಿತಾಂಶ ಮುಂದಿನ ಲೋಕಸಭೆ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳಿದರು.